Hi everyone, welcome to TechWorld Kannada YouTube channel. Ivattina video dalli Big Blast vendor application nalli hege footwear shop na register madadu matte adralli product na hege add madadu anta torisukotta idini. Idu Big Blast vendor application. Ili eradu riti kelta ide, create your account matte click here to login anta. Kosadagi enadru account create maartta idre create your account kodbeku. ಆಲ್ರೆಡಿ ಅಕೌಂಟ್ ಕ್ರಿಯೇಟ್ ಆಗಿದ್ರೆ ಲಾಗಿನ್ ಅಂತ ಕೊಡ್ಬೋದು. ಈಗ ನಾನು ಕ್ರಿಯೇಟ್ ಯುವರ್ ಆಪ್ಷನ್ ನ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಫುಲ್ ನೇಮ್ ಕೊಡ್ಬೇಕು, ನೆಕ್ಸ್ಟ್ ಇಮೇಲ್ ಕೊಡ್ಬೇಕು, ಫೋನ್ ನಂಬರ್ ಕೊಡ್ಬೇಕು. ಇದೇ ನಂಬರ್ಗೆ ನಾವು ಯಾವ ನಂಬರ್ ಕೊಟ್ಟಿರ್ತೀವೋ ಆ ನಂಬರ್ಗೆ ಓ ಟಿ ಪಿ ಸೆಂಡ್ ಆಗಿರುತ್ತೆ. ಓ ಟಿ ಪಿ ಪಾಸ್ವರ್ಡ್ ನಾನು 128 ಅಂತ ಕೊಡ್ತಾ ಇದ್ದೀನಿ ಫಾರ್ ಎಕ್ಸಾಂಪಲ್ಗೋಸ್ಕರ. ನೆಕ್ಸ್ಟ್ ರಿಜಿಸ್ಟರ್ ಕೊಡಬೇಕು. ಈಗ ರಿಜಿಸ್ಟರ್ ಆಗಿದೆ. ಇಲ್ಲಿ ಸ್ಟೋರ್ ಲಿಸ್ಟಿಂಗ್, ವೆಹಿಕಲ್ ಲಿಸ್ಟಿಂಗ್ ಮತ್ತು ಸರ್ವಿಸ್ ಲಿಸ್ಟಿಂಗ್ ಅಂತ ತೋರಿಸ್ತಾ ಇದೆ. ಇಲ್ಲಿ ಸ್ಟೋರ್ ಎಲ್ಲ ರೀತಿ ಫಿಸಿಕಲ್ ಸ್ಟೋರ್ಗಳು ರಿಜಿಸ್ಟರ್ ಮಾಡೋದು ಸ್ಟೋರ್ ಲಿಸ್ಟಿಂಗ್ ಅಲ್ಲಿ. ನಾನು ಸ್ಟೋರ್ ಲಿಸ್ಟಿಂಗ್ ಕೊಟ್ಟೆ. ಇಲ್ಲಿ ಡೀಟೇಲ್ಸ್ ಕೇಳ್ತಾ ಇದೆ, ಡೀಟೇಲ್ಸ್ ಹಾಕೋಣ. ಶಾಪ್ ನೇಮ್ ಕೇಳ್ತಾ ಇದೆ, ಫುಟ್ವೇರ್ ಶಾಪ್ ನ ನಾವಿಲ್ಲಿ ರಿಜಿಸ್ಟರ್ ಮಾಡ್ತಾರೆ. ಅದಕ್ಕೋಸ್ಕರ ಫುಟ್ವೇರ್ ಶಾಪ್ ಅಂತ ಕೊಟ್ಟಾ ಇದೀನಿ ಎಕ್ಸಾಂಪಲ್ಗೋಸ್ಕರ. ಇಲ್ಲಿ ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೋಬೇಕು. ಫುಟ್ವೇರ್, ನೆಕ್ಸ್ಟ್ ಲೊಕೇಶನ್. ಕರೆಂಟ್ ಲೊಕೇಶನ್ ಅದೇ ತಗೊಳುತ್ತೆ. ನಾವು ಆ ಲೊಕೇಶನ್ ಅಲ್ಲಿ ಎಕ್ಸಾಕ್ಟ್ ಆಗಿ ಇಲ್ಲ ಅಂತಂದ್ರೆ ಡ್ರಾಫ್ಟ್ ಕೂಡ ಮಾಡ್ಕೊಬೋದು. ಆರೋ ಮಾರ್ಕ್ ಕೊಟ್ಟರೆ ಲೊಕೇಶನ್ ತಗೊಳುತ್ತೆ. ನೆಕ್ಸ್ಟ್ ಸ್ಟೇಟ್, ಯಾವ ಸ್ಟೇಟ್ ಇದೆ ಅದು. ಎಂಟೈ ಸಿಟಿ, ಸಿಟಿ ಟೈಪ್ ಮಾಡಬೇಕು. ಏರಿಯಾ, ಅಡ್ರೆಸ್. ಇಲ್ಲಿ ಪಾನ್ ಮತ್ತೆ ಆಧಾರ್ ಕಾರ್ಡ್ ಕೇಳ್ತಿದೆ, ಎರಡರಲ್ಲಿ ಯಾವುದಾದ್ರೂ ಒಂದು ಕೊಡ್ಬೋದು. ಪಾನ್ ಕೊಟ್ರೆ ಆಧಾರ್ ಕಾರ್ಡ್ ಕೊಟ್ರೆ ಒಳ್ಳೇದು. ಟ್ರೇಡ್ ಲೈಸೆನ್ಸ್ ಏನಾದರೂ ಇತ್ತು ಅಂತಂದ್ರೆ ಟ್ರೇಡ್ ಲೈಸೆನ್ಸ್ ಹಾಕೊಬೋದು. ಎಫ್ ಎಸ್ ಎಸ್ ಐ ಲೈಸೆನ್ಸ್ ಇತ್ತು ಅಂತಂದ್ರೆ ಹಾಕೋಬೋದು, ಇಲ್ಲಾಂದ್ರೆ ಜಿ ಎಸ್ ಟಿ ನಗರಸಭೆಯಿಂದ ಏನಾದರೂ ಲೈಸೆನ್ಸ್ ಮತ್ತೆ ಕರೆಂಟ್ ಬಿಲ್ ಈ ಥರದ್ದು ಏನಾದರೂ ಇದ್ರೆ ಹಾಕೋಬೋದು. ಇಲ್ಲಿ ಸ್ಟೋರ್ನ ಫ್ರೆಂಟ್ ಫೋಟೋ ಕೇಳ್ತಾ ಇದೆ, ಫೋಟೋ ಹಾಕೊಳ್ಳೋಣ. ನೆಕ್ಸ್ಟ್ ರಿಜಿಸ್ಟರ್ ಕೊಡೋಣ. ಈಗ ರಿಜಿಸ್ಟರ್ ಆಗಿದೆ. ಎಕ್ಸ್ಪ್ಲೋರ್ ಆರ್ಡರ್ ಪೇಜ್ ಅಂತ ತೋರಿಸ್ತೇವೆ. ಇದು ಈ ಥರ ಓಪನ್ ಆಗುತ್ತೆ. ಆಲ್ ಆರ್ಡರ್ಸ್ ಅಂತಂದರೆ ಎಷ್ಟು ಆರ್ಡರ್ಸ್ ಇದೆ ಅಷ್ಟು ಇಲ್ಲಿ ಶೋ ಆಗುತ್ತೆ. ನೆಕ್ಸ್ಟು ಪೆಂಡಿಂಗ್ ಆರ್ಡರ್ಸು, ಪೆಂಡಿಂಗಲ್ಲಿ ಎಷ್ಟಿದೆ ಅಂತ ತೋರಿಸುತ್ತೆ. ಕನ್ಫರ್ಮ್ ಆರ್ಡರ್ಸ್, ಕನ್ಫರ್ಮ್ ಅಕ್ಸೆಪ್ಟ್ ಕೊಟ್ಮೇಲೆ ಕನ್ಫರ್ಮ್ ಆಗಿ ಎಷ್ಟು ಆರ್ಡರ್ಸ್ ಇದೆ ಅಂತ ತೋರಿಸುತ್ತೆ. ಡೆಲಿವರಿ ಎಷ್ಟು ಆರ್ಡರ್ ಕೊಟ್ಟಿದ್ದೀವಿ ಅಂತ ತೋರಿಸುತ್ತೆ. ಟೋಟಲ್ ಪ್ರಾಡಕ್ಟ್ಲಿ ತೋರಿಸುತ್ತೆ. ನಮ್ಮ ಸ್ಟೋರಲ್ಲಿ ಎಷ್ಟು ಪ್ರಾಡಕ್ಟ್ಗಳಿದೆ ಅಂತ ಇಲ್ಲಿ ಶೋ ಆಗುತ್ತೆ. ಇಲ್ಲಿ ಮೆಂಬರ್ಶಿಪ್ಪು ಜೀರೋ ಅಂತ ತೋರಿಸ್ತದೆ. ಸಬ್ಸ್ಕ್ರಿಪ್ಷನ್ ತೊಗೊಂಡ್ಮೇಲೆ ಇಲ್ಲಿ ಮೆಂಬರ್ಶಿಪ್ಪಿನ ಡೇಟ್ಸ್ ಶೋ ಆಗುತ್ತೆ. ಇಲ್ಲಿ ಬೆಲ್ ಐಕಾನ್ ಕಾಣಿಸಿದೆಯಲ್ಲ, ಇದು ನೋಟಿಫಿಕೇಷನ್ನು. ನೆಕ್ಸ್ಟು ಕ್ವಶನ್ ಮಾರ್ಕ್ ಇದೆಯಲ್ಲ, ಇದು ವೀಡಿಯೋಸ್ ಎಲ್ಲ ಇಲ್ಲಿ ಸಿಗುತ್ತೆ. ಇಲ್ಲಿ ಶೇರ್ ಆಪ್ಷನ್ ಕೂಡ ಇದೆ, ಇದನ್ನು ಶೇರ್ ಕೂಡ ಮಾಡ್ಕೋಬೋದು. ಇಲ್ಲಿ ನೆಕ್ಸ್ಟು ಬ್ರ್ಯಾಂಡ್ ಅಂತ ಇದೆ ನೋಡಿ, ಫ್ರೀ ಹಾರಿಜೆಂಟಲ್ ಲೈನು, ಇದು ಡ್ಯಾಶ್ ಬೋರ್ಡು. ಇಲ್ಲಿ ಆಕ್ಟಿವ್ ಮತ್ತು ಇನ್ಆಕ್ಟಿವ್ ಆಪ್ಷನ್ ಕೂಡ ಇದೆ. ಶಾಪ್ ಏನಾದರೂ ಓಪನ್ ಇತ್ತು ಅಂತ ಅಂದರೆ ಆಕ್ಟಿವ್ ಕೊಟ್ಕೊಬೋದು, ಏನಾದರೂ ಶಾಪ್ ಲೀವಲ್ ಇತ್ತು ಅಂತ ಅಂದರೆ ಇನ್ಆಕ್ಟಿವ್ ಆಪ್ಷನ್ ಕೂಡ ಕೊಟ್ಕೋಬೋದು. ಇನ್ಆಕ್ಟಿವ್ ಆಪ್ಷನ್ ಕೊಟ್ಟರೆ ಕಸ್ಟಮರ್ ಆ್ಯಪಲ್ಲಿ ನಿಮ್ಮ ಶಾಪು ಶೋ ಆಗಲ್ಲ. ಆಕ್ಟಿವ್ ಕೊಟ್ಟಿದ್ದೀನಿ ನಾನು. ಪ್ರೊಫೈಲ್ ಸೆಟ್ಟಿಂಗು, ನಾವು ಅವಾಗಲೇ ಕೊಟ್ಟಿರುವಂಥ ಎಲ್ಲ ಡೀಟೇಲ್ಸಲ್ಲೇ ಪ್ರೊಫೈಲ್ ಸೆಟ್ಟಿಂಗ್ ಆಗಿರುತ್ತೆ. ಇಲ್ಲಿ ಡಿಲೆವರಿ ಮತ್ತು ಪಿಕಪ್ ಅಂತ ಆಪ್ಷನ್ ಇದೆ. ಡಿಲೆವರಿ ಬಾಯ್ಸ್ ಏನಾದರೂ ಇತ್ತು ಅಂತಂದರೆ ಡಿಲೆವರಿ ಕೊಟ್ಕೋಬೋದು, ಇಲ್ಲ ಪಿಕಪ್ ಆಪ್ಷನ್ ಕೊಟ್ಕೋಬೋದು. ನಾನು ಇಲ್ಲಿ ಡಿಲೆವರಿ ಕೊಟ್ಟಿದ್ದೀನಿ. ಇಲ್ಲಿ ಎಷ್ಟು ಸರ್ವಿಸ್ಗಿದೆ ಅಂತ ಹೇಳ್ತಾ ಇದೆ, 5 ಕಿಲೋಮೀಟರ್ ಅಂತ ಕೊಟ್ಟಿದ್ದೀನಿ. ನೆಕ್ಸ್ಟು ಚಾರ್ಜಸ್ ಏನಾದರೂ ಇತ್ತು ಅಂತಂದರೆ ಡಿಲೆವರಿ ಚಾರ್ಜಸ್ಸು, ಅದನ್ನು ಇಲ್ಲಿ ಮೆನ್ಷನ್ ಮಾಡ್ಕೋಬೇಕು. ನೆಕ್ಸ್ಟು ಡಿಲೆವರಿ ಎಬೋ 1,000, 500, 1,000 ಈ ಥರ ಹಾಕೊಬೋದು. ಅದ್ರ ಮೇಲೆ ಏನಾದರೂ ಆ ಅಮೌಂಟಿನ ಮೇಲೆ ಏನಾದರೂ ಪ್ರಾಡಕ್ಟ್ ತಗೊಂಡ್ರೆ
ಡೆಲಿವರಿ ಚಾರ್ಜಸ್ ತಗೊಳಂಗಿರಲ್ಲ. ನೆಕ್ಸ್ಟ್ ಅಪ್ಡೇಟ್ ಕೊಡಬೇಕು. ಇಲ್ಲೂ ಕೂಡ ಸ್ಟೋರ್ ಫೋಟೋನ ಆಡ್ ಮತ್ತೆ ಎಡಿಟ್ ಕೂಡ ಮಾಡ್ಕೋಬಹುದು. ಈಗ ಆಡ್ ಪ್ರಾಡಕ್ಟ್, ಪ್ರಾಡಕ್ಟ್ ನ ಆಡ್ ಮಾಡೋಣ. ನೆಕ್ಸ್ಟ್ ಇಲ್ಲಿ ಪ್ರಾಡಕ್ಟ್ ಹಾಕೋಣ. ಪ್ರಾಫಿಟ್ ಅಲ್ಲಿ ಒಂದು ಪೇರ್ ಅಂತ ಹಾಕೋಣ. ನೆಕ್ಸ್ಟ್ ಕ್ಯಾಟಗರಿ ವುಮೆನ್ಸ್, ವುಮೆನ್ಸ್ ಕಿಡ್ ಅಂತ ಇದೆ, ನಾನು ಇಲ್ಲಿ ಕಿಡ್ ಅಂತ ಬಿಟ್ಟಿದ್ದೀನಿ. ಒರಿಜಿನಲ್ ಪ್ರೈಸು ಕೊಡೋಣ. ಡಿಸ್ಕೌಂಟೆಡ್ ಪ್ರೈಸ್ ಏನಾದ್ರು ಇತ್ತು ಅಂತಂದರೆ ಡಿಸ್ಕೌಂಟೆಡ್ ಪ್ರೈಸ್ ಕೊಡೋಣ. ನೆಕ್ಸ್ಟ್ ಯೂನಿಟ್, ಒಂದು ಯೂನಿಟ್ ಸ್ಟಾಕಲ್ಲಿ, ಸ್ಟಾಕಲ್ಲಿ ಏನಾದರೂ ಸ್ಟಾಕ್ ಇತ್ತು ಅಂತಂದರೆ ಇಲ್ಲಿ ಮೆನ್ಷನ್ ಮಾಡ್ಬೋದು. ಇಲ್ಲಿ ಡಿಸ್ಕ್ರಿಪ್ಷನ್, ಆ ಪ್ರಾಡಕ್ಟಿನ ಬಗ್ಗೆ ಏನಾದರೂ ಡಿಸ್ಕ್ರಿಪ್ಷನ್ ಇದ್ದರೆ ಇಲ್ಲಿ ಹಾಕೊಬೋದು. ನಾನು ಇಲ್ಲಿ ಫಾರ್ ಎಕ್ಸಾಂಪಲ್ಗೋಸ್ಕರ ಗುಡ್ ಅಂತ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಆ್ಯಡ್ ಫೋಟೋ, ಫೋಟೋ ಹಾಕೊಳ್ಳೋಣ. ಆ್ಯಡ್ ಪ್ರಾಡಕ್ಟ್ ಈಗ ಇಲ್ಲಿ ಪ್ರಾಡಕ್ಟ್ ಆ್ಯಡ್ ಆಗಿದೆ. ಅದೇ ಥರ ಇನ್ನೊಂದು ಪ್ರಾಡಕ್ಟ್ನ ಆ್ಯಡ್ ಮಾಡ್ಕೊಳ್ಳೋಣ. ಎಷ್ಟು ಅಂತ ಇಲ್ಲ ಮೆನ್ಷನ್ ಮಾಡೋಣ. ಒಂದು ಪೇರ್. ನೆಕ್ಸ್ಟ್ ಕ್ಯಾಟಗರಿ ವುಮೆನ್ಸ್, ಒರಿಜಿನಲ್ ಪ್ರೈಸು ಕೊಡೋಣ. ಡಿಸ್ಕೌಂಟೆಡ್ ಪ್ರೈಸ್ ಏನಾದರೂ ಇತ್ತು ಅಂತಂದರೆ ಡಿಸ್ಕೌಂಟ್ ಪ್ರೈಸ್ ಹಾಕೋಣ. ಇಲ್ಲಿ ಯೂನಿಟ್ ಸ್ಟಾಕ್ ಏನಾದರೂ ಅಂದರೆ ಸ್ಟಾಕು, ಇಲ್ಲೂ ಕೂಡ ಡಿಸ್ಕ್ರಿಪ್ಷನ್ ಏನಾದರೂ ಹಾಕೊಬೋದು. ನಾನಿಲ್ಲಿ ನೈಸ್ ಅಂತ ಕೊಡ್ತಾ ಇದ್ದೀನಿ. ಪ್ರಾಡಕ್ಟ್ ಫೋಟೋ. ನೆಕ್ಸ್ಟ್ ಆ್ಯಡ್ ಪ್ರಾಡಕ್ಟ್ ಕೊಡೋಣ. ಇಲ್ಲಿ ಪ್ರಾಡಕ್ಟ್ ಆ್ಯಡ್ ಆಗಿದೆ. ಇಲ್ಲಿ ಆ್ಯಡ್ ಪ್ರಾಡಕ್ಟ್ ಆದಮೇಲೆ ಎಡಿಟ್ ಪ್ರಾಡಕ್ಟು. ಇಲ್ಲಿ ಎಡಿಟ್ ಪ್ರಾಡಕ್ಟಲ್ಲಿ ಪ್ರಾಡಕ್ಟ್ ಬೇಕಾದ್ರೆ ಇಲ್ಲಿ ಏನಾದರೂ ಚೇಂಜಸ್ ಇತ್ತು ಅಂತಂದರೆ ಎಡಿಟ್ ಕೂಡ ಮಾಡ್ಕೊಬೋದು. ಇಲ್ಲಿ ಏನಾದರೂ ಪ್ರೈಸಲ್ಲಿ ಏನಾದರೂ ಚೇಂಜಸ್ ಆಯಿತು ಅಂತ ಅಂದರೆ ಮಾಡ್ಕೊಬೋದು. ಯೂನಿಟಲ್ಲಿ ಏನಾದರೂ ಆಯಿತು ಅಂತ ಅಂದರೆ ಮಾಡ್ಕೋಬೋದು. ನೆಕ್ಸ್ಟ್ ಎಡಿಟ್ ಪ್ರಾಡಕ್ಟ್ ಅಂತ ಕೊಟ್ಟರೆ ಎಡಿಟ್ ಆಗುತ್ತೆ. ಎಡಿಟ್ ಆಗಿದೆ ಈಗ. ನೆಕ್ಸ್ಟ್ ಅದೇ ಥರ ಆರ್ಡರ್ಸ್ ಅಂತ ಅಂದರೆ ಎಷ್ಟು ಆರ್ಡರ್ಸ್ಗಳು ಬಂದಿದೆ ಅಂತ ಇಲ್ಲಿ ಶೋ ಆಗುತ್ತೆ. ರೇಟಿಂಗ್ ಮತ್ತು ರಿವ್ಯೂಸು, ಕಸ್ಟಮರ್ ಈ ಪ್ರಾಡಕ್ಟಿನ ಬಗ್ಗೆ ಏನಾದರೂ ರೇಟಿಂಗ್ ಮತ್ತು ರಿವ್ಯೂಸ್ ಏನಾದರೂ ಕೊಟ್ಟಿದ್ರೆ ಇಲ್ಲಿ ಶೋ ಆಗುತ್ತೆ. ಇದೇ ಥರ ಇಲ್ಲಿ ಸಬ್ಸ್ಕ್ರಿಪ್ಷನ್ ತಗೊಬೇಕು. ಇಲ್ಲಿ ಸಬ್ಸ್ಕ್ರಿಪ್ಷನ್ ಇದೆ ನೋಡಿ. ಫಸ್ಟ್ ಮಂತ್ 30 ಡೇಸು 118 ರುಪೀಸ್ ಅಂತ ಇದೆ. ಇದು ಫಸ್ಟ್ ಮಂತು ಲಾಂಚಿಂಗ್ ಆಫರ್ ಅಂತ ಇದೆ. ಇದು ನಾನು ಇಲ್ಲಿ ಪೇ ನೌ ಕೊಟ್ಟಿದ್ದೀನಿ. ಇಲ್ಲಿ ವ್ಯಾಲೆಟ್, ಇಲ್ಲಿ ಫ್ರೀ ರೀಚಾರ್ಜ್ ಕೊಟ್ಟಿದ್ದೀನಿ ಫಸ್ಟ್ ಮಂತ್ ಅಲ್ವಾ. ಇದಕ್ಕೆ ನೆಕ್ಸ್ಟು ವೆರಿಫೈ, ಸಬ್ಸ್ಕ್ರಿಪ್ಷನ್ ಆಗಿದೆ, ಪೇಮೆಂಟ್ ಸಕ್ಸಸ್ಫುಲ್ ಅಂತ ತೋರಿಸ್ತಾ ಇದೆ. ನೆಕ್ಸ್ಟು ಶೇರ್ ಆ್ಯಪು. ಈ ಆ್ಯಪ್ನ ಬೇರೆಯವ್ರಿಗೆ ಶೇರ್ ಕೂಡ ಮಾಡ್ಕೊಬೋದು. ಲಾಸ್ಟ್ ಒಂದು ಲಾಗ್ಔಟ್ ಆಪ್ಷನ್ ಇದೆ. ಇಷ್ಟು ವೆಂಡರ್ ಆ್ಯಪಲ್ಲಿ ಪ್ರಾಡಕ್ಟ್ನ ಆ್ಯಡ್ ಮಾಡೋದು ಮತ್ತು ವೆಂಡರ್ ಅಪ್ಲಿಕೇಶನಲ್ಲಿ ಹೇಗೆ ರಿಜಿಸ್ಟರ್ ಆಗೋದು ಅಂತ. ಮತ್ತು ಅದೇ ಥರ ಈಗ ಪ್ರಾಡಕ್ಟು ವೆಂಡರ್ ಅಪ್ಲಿಕೇಶನಲ್ಲಿ ಆ್ಯಡ್ ಮಾಡಿದಾಗ ಕಸ್ಟಮರು ಏನಾದರೂ ಆರ್ಡರ್ ಮಾಡಿದರೆ ಹೇಗೆ ಅದನ್ನು ನೋಡ್ಬೋದು ಅಂತ ನಾನು ತೋರಿಸ್ಕೊಡ್ತೀನಿ. ಇಲ್ಲಿ ಆಲ್ ಆರ್ಡರ್ಸಲ್ಲಿ ತೋರಿಸ್ತಾ ಇದೆ ನೋಡಿ. ಕಸ್ಟಮರು ಪ್ರಾಡಕ್ಟ್ನ ಆರ್ಡರ್ ಮಾಡಿದ್ದಾರೆ ಶಾಪಿಗೆ. ಇಲ್ಲಿ ಎಕ್ಸೆಪ್ಟ್ ಕೊಡೋಣ. ಎಕ್ಸೆಪ್ಟ್ ಕೊಟ್ಟರೆ ನೆಕ್ಸ್ಟ್ ಇಲ್ಲಿ ಕನ್ಫರ್ಮ್ ಆರ್ಡರ್ಸಲ್ಲಿ ನಮಗೆ ಇಲ್ಲಿ ಶೋ ಆಗುತ್ತೆ. ಇಲ್ಲಿ ಲೊಕೇಶನ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಅವರ ಕಸ್ಟಮರಿನ ಕರೆಂಟ್ ಲೊಕೇಶನ್ ಇಲ್ಲಿ ಶೋ ಆಗುತ್ತೆ. ಇಲ್ಲಿ ತೋರಿಸ್ತಾ ಇದೆ ನೋಡಿ, ಕಸ್ಟಮರಿನ ಕರೆಂಟ್ ಲೊಕೇಶನ್ ಶೋ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಕಾಲ್ ನೋ ಆಪ್ಷನ್ ಕೂಡ ಇದೆ. ಕಾಲ್ ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅವರಿಗೆ ಡೈರೆಕ್ಟ್
ಕಾಲ್ ಕೂಡ ಹೋಗುತ್ತೆ ಇದಿಷ್ಟು ವೆಂಡರ್ ಅಪ್ಲಿಕೇಶನ್ ಅಲ್ಲಿ ಶಾಪ್ ನ ಹೇಗೆ ರಿಜಿಸ್ಟರ್ ಮಾಡೋದು ಅಂತ ಪ್ರೊಸೀಜರ್ ಮತ್ತೆ ಪ್ರಾಡಕ್ಟ್ ನ ಹೇಗೆ ಆರ್ಡರ್ ಮಾಡೋದು ಕಸ್ಟಮರ್ ಪ್ರಾಡಕ್ಟ್ ನ ಆರ್ಡರ್ ಮಾಡಿದಾಗ ಯಾವ ರೀತಿ ಅದನ್ನ ಲೊಕೇಶನ್ ಅಲ್ಲ ನೋಡಬಹುದು ಅಂತ ತೋರಿಸ್ಕೊಟ್ಟೆ ಮತ್ತೆ ವೆಂಡರ್ ಅಪ್ಲಿಕೇಶನ್ ಅಲ್ಲಿ ಪ್ರಾಡಕ್ಟ್ ನ ಹೇಗೆ ಆಡ್ ಮಾಡಬಹುದು ಅಂತಾನು ತೋರಿಸ್ಕೊಟ್ಟೆ ಇದಿಷ್ಟು ವೆಂಡರ್ ಅಪ್ಲಿಕೇಶನ್ ನ ವಿಡಿಯೋ ಇದೇ ತರ ನೆಕ್ಸ್ಟ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ ನಿಮಗೆ ಏನಾದರೂ ನಮ್ಮ ಚಾನೆಲ್ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್